ಮಳೆಗೆ ಕಂಗಾಲಾದ ಅನ್ನದಾತರು, ಭಾರಿ ಮಳೆಗೆ ಕೊಚ್ಚಿ ಹೋಯಿತು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿದ್ದ ಕೃಷಿ ಬೆಳೆಗಳು, ಫಸಲು ಕೈಗೆ ಸಿಗದೆ ಮತ್ತೆ ಸಾಲದ ಸುಳಿಗೆ ಸಿಲುಕಿದ ಹಾವೇರಿ ರೈತರು. ಎಸ್, ನಿರಂತರ ಮಳೆ ಅನ್ನದಾತರ ನಿದ್ದೆಗೆಡಿಸಿದೆ. ಆರಂಭದಲ್ಲಿ ಉತ್ತಮ ಮಳೆಗೆ ಖುಷಿಯಾಗಿದ್ದ ರೈತರು ಇದೀಗ ಸಂಕಟ ಅನುಭವಿಸುವಂತಾಗಿದೆ. ನಿರಂತರ ಮಳೆಯಿಂದಾಗಿ ಮೊದಮೊದಲು ಖುಷಿಯಾಗಿದ್ದ ಹಾವೇರಿ ಜಿಲ್ಲೆಯ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಪ್ರಮುಖ ವಾಣಿಜ್ಯ ಬೆಳೆಗಳೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಮೆಣಸಿನಕಾಯಿ, ಹೆಸರು ಬೇಳೆ, ಉದ್ದು ಗಿಡದಲ್ಲಿಗೆ ಮೊಳಕೆ ಒಡೆಯುತ್ತಿವೆ. ಜಿಲ್ಲೆಯ ಪ್ರಮುಖ ನದಿಗಳಾದ ಕುಮುದ್ವತಿ, ವರದಾ ಮತ್ತು ತುಂಗಭದ್ರಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದ ಸುಮಾರು 430 ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು 504 ಹೆಕ್ಟೇರ್ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. ಈ ಕುರಿತು ಆಲದಕಟ್ಟಿ ಗ್ರಾಮದ ರೈತರಾದ ಸುರೇಶ್ ಹೇಳಿದ್ದು ಹೀಗೆ. ಈ ತರ ಬೆಳೆ ನಾಶ ಆತಂದ್ರೆ ಸರ್ಕಾರಿ ಅಧಿಕಾರಿಗಳಾತು, ಆಮೇಲೆ ಮುಖ್ಯಮಂತ್ರಿಗಳಾತು ಏನೋ ಒಂದು ಮಾತಾಡ್ತಾರ, ಆದ್ರೆ ರೈತರದೊಂದು ಕಷ್ಟ ಯಾರು ನೋಡಕ್ ಬರಂಗಿಲ್ಲ. ಡಾಂಬರ್ ರೋಡಾಗೆ ಡಾಂಬರ್ ರೋಡ್ ಮ್ಯಾಗ ಹೋಗಿ ಬರ್ತಾರ. ಇಲ್ಲಿ ಮೊಣಕಾಲು ಮಠ ಹುದ್ದಲ್ಲ ಬಂದು ಯಾವ ಅಧಿಕಾರಿನೂ ಬಂದಿಲ್ಲ. ಯಾರು ಏನು ಇನ್ನೂವರೆಗೆ ಕೊಡ್ತೇವಿ ಅಂತ ಹಂಗ ಕೊಡ್ತೇವಿ ಅಂತಾರ ಬಾಯಿ ಮತ್ತೆ ಮ್ಯಾಗ. ರೈತ ಉರ್ಲ ಹಕ್ಕಣ ಮ್ಯಾಗ ಕೊಡ್ತೇವೆ ಅಂತಾರ. ಈಗ ಯಾರು ಬಂದು ಈ ತರ ಈ ದೃಶ್ಯ ನೋಡ್ರಿ, ಅವನ ಈ ತರ ಆತಂದ್ರೆ ಯಾರು ಯಾವ ರೈತ ಉದ್ಧಾರ ಆಕಾನ, ಯಾವ ರಾಜಕಾರಣಿಯಿಂದ ನಂಬಕ ರೈತರು. ಭರ್ಜರಿ ಲಾಭದ ನಿರೀಕ್ಷೆಗಳಿದ್ದ ರೈತರು ಪ್ರತಿ ಎಕರೆಗೆ ಈಗಾಗಲೇ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ನಿರಂತರ ಮಳೆಗೆ ಸುಮಾರು 3,430 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ಈ ಕುರಿತು ಇದುವರೆಗೆ ಯಾವುದೇ ಜನಪ್ರತಿನಿಧಿಯಾಗಲಿ ಕೃಷಿ ಅಧಿಕಾರಿಗಳಾಗಲಿ ಸಮೀಕ್ಷೆ ಮಾಡದಿರುವುದು ರೈತರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ. ಈ ಬಗ್ಗೆ ರೈತರಾದ ಬಸವರಾಜ್ ಹೇಳಿದ್ದು ಹೀಗೆ. 5 ಎಕರೆ ಹೆಸರು ಐತಿ ನಮ್ದು, 2 ಎಕರೆ ಉದ್ದ ಐತಿ. ಈ ಉದ್ದಿನೊಳಗೆ ಹೆಸರಿನೊಳಗೆ ಫುಲ್ಲು ನೀರು ಐತಿ. ಈಗ ನೀವು ನೋಡಿದ್ರಿ, ಆಮೇಲೆ ಇದಕ್ಕೆ ಏನು ಪರಿಹಾರ ಕೊಡ್ತಾರೆ ಗೌರ್ಮೆಂಟ್? ಯಾವ ತಲಾಟಿನೂ ಬಂದಿಲ್ಲ, ಯಾವ ಗಲಾಟಿನೂ ಬಂದಿಲ್ಲ ರೀ ಇಲ್ಲಿ ಇಲ್ಲಿವರೆಗೆ. ಈ ಪರಿಹಾರ ಹೆಂಗೆ ಶಿವಾನಂದ ಪಾಟೀಲ್ರು ಬಂದರು, ಅವ್ರಿಗೆಲ್ಲ ತಿಳಿಸ್ಬೇಕ ಇದನ್ನು. ಹಾಂ, ಹಂಗೆ ಬಂದರು ರೋಡ್ ಮೇಲೆ ಹೋಗಿಬಿಟ್ರು ಹೊಳಿ ನೋಡಿ, ಇಲ್ಲೇ ಏನಾಗೈತಿ ಅನ್ನೋದು ಅವ್ರು ನೋಡ್ಬೇಕಲ್ಲ. ಸಾಲ ಮಾಡೇ ಮಾಡಿದ್ರಿ ಇದೆಲ್ಲ, ಮತ್ತೆ ತೀರ್ಸೋದಂದ್ರೆ ಮತ್ತೆ ಈಗ ಏನ್ ಮಾಡೋದು? ಇದು ನುಕ್ಸಾನ ಅದರ ಪರಿಹಾರ ಯಾರು ಕೊಡ್ತಾರ? ಒಟ್ಟಿನಲ್ಲಿ ನಿರಂತರ ಮಳೆಗೆ ಹಾವೇರಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಪ್ರಮುಖ ಬೆಳೆಗಳಾದ ಮೆಣಸಿನಕಾಯಿ, ಉದ್ದು, ಹೆಸರು ಸೇರಿದಂತೆ ವಿವಿಧ ಬೆಳೆಗಳು ಕೊಳೆತು ಹೋಗಿದ್ದು ಸರ್ಕಾರದ ಪರಿಹಾರಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸೂಕ್ತವಾದ ಬೆಳೆಹಾನಿ ಸಮೀಕ್ಷೆ ಮಾಡಿ ಪರಿಹಾರ ಕೊಡಿಸುವ ಕಾರ್ಯವನ್ನು ತುರ್ತಾಗಿ ಮಾಡಬೇಕಿದೆ.